ಮೆಜೆಸ್ಟಿಕ್ನಲ್ಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಉದ್ಯಾನ್ ಎಕ್ಸ್ಪ್ರೆಸ್ ರೈಲಿನ ಇಂಜಿನ್ನಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡಿದ್ದು ಅದೃಷ್ಟವಶಾತ್ ಭಾರಿ ದುರಂತವೊಂದು ತಪ್ಪಿದೆ. ರೈಲ್ವೆ ಇಂಜಿನ್ನಿಂದ ಹೊರಬಂದ ದಟ್ಟ ಹೊಗೆಯನ್ನು ನೋಡಿ ಪ್ರಯಾಣಿಕರು ಆತಂಕಗೊಂಡಿದ್ದಾರೆ. ತಾಂತ್ರಿಕ ಸಮಸ್ಯೆಯಿಂದ ಉದ್ಯಾನ್ ರೈಲಿನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಗೊತ್ತಾಗಿದೆ. ಘಟನಾ ಸ್ಥಳಕ್ಕೆ ರೈಲ್ವೆ ಸಿಬ್ಬಂದಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ಘಟನೆಯಿಂದ ಮೆಜೆಸ್ಟಿಕ್ ಸುತ್ತಮುತ್ತ ದಟ್ಟ ಹೊಗೆ ಆವರಿಸಿಕೊಂಡಿತ್ತು. ಇದನ್ನ ನೋಡಿದ ಜನರು ಒಂದು ಕ್ಷಣ ಗಾಬರಿಯಾಗ್ಬಿಟ್ರು. ಇನ್ನು ರೈಲಿನ ಬೋಗಿಗಳಲ್ಲಿಯೂ ಬೆಂಕಿ ಕಾಣಿಸಿಕೊಂಡಿದೆ. ಈ ಉದ್ಯಾನ್ ಎಕ್ಸ್ಪ್ರೆಸ್ ರೈಲು ಮುಂಬೈನಿಂದ ಬಂದಿತ್ತು. ರೈಲು ನಿಂತ ಮೇಲೆ ಈ ಅಗ್ನಿ ಅವಘಡ ಸಂಭವಿಸಿದೆ. ಚಾಲನೆಯಲ್ಲಿರುವಾಗ ಸಂಭವಿಸಿದ್ರೆ ದೊಡ್ಡ ಅನಾಹುತವೇ ನಡೆಯುವ ಸಾಧ್ಯತೆ ಇತ್ತು. ಸ್ಥಳಕ್ಕೆ 3 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿ ಬೆಂಕಿಯನ್ನು ನಂದಿಸಿವೆ. ರೈಲಿನ 2 ಸ್ಲೀಪರ್ ಕೋಚ್ಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಪ್ರಯಾಣಿಕರು ಇಳಿದು ಹೋದ ನಂತರ ಈ ಅವಘಡ ನಡೆದಿದೆ. ಇದು ಟ್ರೈನ್ 6 ಗಂಟೆಗೆ ಇಲ್ಲಿ ಬಂದು ಸ್ಟೇಷನ್ ಆಗಿದೆ. ಪ್ಯಾಸೆಂಜರ್ಸ್ ಎಲ್ಲ ಎಲೈಟ್ ಆಗಿ ಹೋಗಿದ್ದಾರೆ. ಅದಾದ್ಮೇಲೆ 7:45 ಒಂದು ಕೋಚಲ್ಲಿ ಹೊಗೆ ಕಾಣಿಸ್ಕೊಂಡಿದೆ. ಇಮಿಡಿಯೇಟ್ ಆಗಿ ಫೈರ್ ಇಂಜಿನ್ ಎಲ್ಲ ಕರೆಸಿದ್ದಾರೆ. ಆದರೆ ಅಷ್ಟು ಫೈರ್ ಇಂಜಿನ್ ನನಸೋ ಅಷ್ಟರಲ್ಲಿ ಒಂದು ಕೋಚ್ಗೆ ಪೂರ್ತಿ ಬೆಂಕಿ ಹತ್ತಿದೆ. ಇನ್ನೊಂದು ಕೋಚು ಅವರು ನೋಡೋಕೆ ಹೋಗಿದ್ದಾರೆ, ಯಾಕಂದರೆ ಪೂರ್ತಿ ಗ್ಲಾಸ್ ಇರೋದ್ರಿಂದ ಅದರಲ್ಲಿ ಬೆಂಕಿ ಹತ್ತಿದೆಯೋ ಇಲ್ವೋ ಅಂತ ನೋಡೋಕೆ ಹೋದಾಗ ಗ್ಲಾಸ್ ಡ್ಯಾಮೇಜ್ ಮಾಡಿದ್ದಾರೆ ಫೈರ್ ಇಂಜಿನ್ ಅವರೇ. ಬಟ್ ಅದೃಷ್ಟವಶಾತ್ ಅದು ಒಂದೇ ಕೋಚ್ ಡ್ಯಾಮೇಜ್ ಆಗಿರೋದು, ಇನ್ನೊಂದು ಕೋಚ್ ಏನೂ ಇಶ್ಯೂ ಇಲ್ಲ. ಪ್ಯಾಸೆಂಜರ್ಸ್ ಎಲ್ಲನೂ ಸೇಫ್ ಆಗಿದ್ದಾರೆ. ದೇರ್ ಇಸ್ ನೋ ಇಶ್ಯೂ ವಿತ್ ದಟ್ ಆಲ್ಸೋ. ಒಂದೇ ಬೋಗಿ ಇದಾಗಿ ಇಶ್ಯೂ ಆಗಿರೋದು. ಇವಾಗ ಇಟ್ಟು ಪ್ರಿಲಿಮಿನರಿ ಇದೆ, ಇವಾಗ 2-10 ಇದರಿಂದನೇ ಆಗಿದೆ ಅಂತ ಹೇಳೋದು ಸ್ವಲ್ಪ ಇದು ಇಟ್ ಇಸ್ ನಾಟ್ ಕರೆಕ್ಟ್. ಎಲ್ಲ ಹೇಳೋ ಪ್ರಕಾರ ಶಾರ್ಟ್ ಸರ್ಕ್ಯೂಟಿಂದ ಇರಬಹುದು ಅಂತ ಒಂದು ಡೌಟ್ ಇದೆ. ಬಟ್ ನಾವು ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಮಾಡಬೇಕು, ಇಲ್ಲಾಂದ್ರೆ ನಾವು ವಿ ಕೆನಾಟ್ ಕಮ್ ಟು ಅ ಕನ್ಕ್ಲೂಷನ್ ಇದರಿಂದನೇ ಆಗಿದೆ ಅಂತ. ಇಲ್ಲಿ ಯಾರಿಗೂ ಏನು ಇಂಜುರೀಸ್ ಏನೂ ಆಗಿಲ್ಲ. ಇಲ್ಲ ಇಲ್ಲ, ಎಂಥದ್ದು ವ್ಯತ್ಯಾಸ ಆಗಲ್ಲ. ಇನ್ನೊಂದು ಬೋಗಿ ಅಟ್ಯಾಚ್ ಮಾಡಿ ಕಳಿಸ್ಕೊಡ್ತಾರೆ. ಇಲ್ಲ ಇಲ್ಲ, 6 ಬಂದು ಸ್ಟೇಷನ್ ಆಗಿದೆ, 7:30 ಕಾಣಿಸ್ಕೊಂಡಿದೆ. ಹೊರಡುತ್ತೆ ಇವಾಗ ನೆಕ್ಸ್ಟ್ ನಾವು, ಯಾಕಂದ್ರೆ ಇಲ್ಲಿಂದ ನಾವು ಕಳ್ಸೋಕ್ಕಾಗಲ್ಲ ಬಿಕಾಸ್ ಇದು ಬೆಂಕಿ ಹತ್ತಿರೋದ್ರಿಂದ. ನೆಕ್ಸ್ಟ್ ಇದು ಕ್ಲಿಯರ್ ಮಾಡಾದ್ಮೇಲೆ ವಿ ವಿಲ್ ಸ್ಟಾರ್ಟ್ ಇದು. ಅದು ನಾವು ಕೇಳಿ ಹೇಳಬೇಕಾಗತ್ತೆ. ಇಲ್ಲಿ ಒಂದು ಇದು FIR ಮಾಡ್ಕೋತೀವಿ, ಆಮೇಲೆ ಇನ್ಕ್ವೈರಿ ನಾವು ಸ್ಟಾರ್ಟ್ ಮಾಡ್ತೀವಿ. ಜನ ಎಲ್ಲ ಇಳಿದೋದ್ರು, ಜನ ಎಲ್ಲ ಇಳಿದು ಹೋದಾದ್ಮೇಲೆ ಒಳಗಡೆ ಶಾರ್ಟ್ ಸರ್ಕ್ಯೂಟ್ ಆಗಿ ಅದೇ ಅಂಟ್ಕೊಂಡ್ಬಿಡ್ತು. ಎಲ್ಲ ಬಂದು ಸಿಕ್ಕಾಪಟ್ಟೆ ನಾವೆಲ್ಲ ಹೋಗಿ ಹೆಲ್ಪ್ ಮಾಡಿದ್ವಿ, ನೀರೆಲ್ಲ ಹೊಡೆದ್ವಿ, ಕಂಟ್ರೋಲ್ಗೆ ಬಂದಿಲ್ಲ. ಮುಂಬೈಯಿಂದ 6:50 ಬಂತು ಗಾಡಿ. ನಿಲ್ಲಿಸಿ ಜನ ಎಲ್ಲ ಇಳಿದು ಹೋದಾದ್ಮೇಲೆ ಆಮೇಲೆ ಅಂಟ್ಕೊಂಡಿತ್ತು, ಶಾರ್ಟ್ ಸರ್ಕ್ಯೂಟ್ ಆಗಿರೋದು. ಇಲ್ಲ 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 ಇಲ್ಲ, ಇಂಜಿನ್ನಿಂದ 5 ಕೋಚ್ ಹಿಂದೆ ಇತ್ತು. ಸಪ್ರೇಟ್ ಮಾಡಿ ಎಲ್ಲ ಒಂದೇ ಕೋಚ್. ಜನ ಎಲ್ಲ ಇಳಿದು ಹೋದ್ರು, ಜನ ಎಲ್ಲ ಇಳಿದು ಹೋದಾದ್ಮೇಲೆ ಒಳಗಡೆ ಶಾರ್ಟ್ ಸರ್ಕ್ಯೂಟ್ ಆಗಿ ಅದೇ ಅಂಟ್ಕೊಂಡ್ಬಿಡ್ತು. ಎಲ್ಲ ಬಂದು ಸಿಕ್ಕಾಪಟ್ಟೆ ನಾವೆಲ್ಲ ಹೋಗಿ ಹೆಲ್ಪ್ ಮಾಡಿದ್ವಿ, ನೀರೆಲ್ಲ ಹೊಡೆದ್ವಿ, ಕಂಟ್ರೋಲ್ಗೆ ಬಂದಿಲ್ಲ. ಮುಂಬೈಯಿಂದ 6:50 ಬಂತು ಗಾಡಿ. ನಿಲ್ಲಿಸಿ ಜನ ಎಲ್ಲ ಇಳಿದು ಹೋದಾದ್ಮೇಲೆ ಆಮೇಲೆ ಅಂಟ್ಕೊಂಡಿತ್ತು, ಶಾರ್ಟ್ ಸರ್ಕ್ಯೂಟ್ ಆಗಿರೋದು. ಇಲ್ಲ 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 ಇಲ್ಲ, ಇಂಜಿನ್ನಿಂದ 5 ಕೋಚ್ ಹಿಂದೆ ಇತ್ತು. ಸಪ್ರೇಟ್ ಮಾಡಿ ಎಲ್ಲ ಒಂದೇ ಕೋಚ್.